ಮೇ ಇಪ್ಪತ್ತೊಂಬತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೆದರದಿರಲಿ ಯೋಹಾನ ಹದಿನಾಲ್ಕು ಇಪ್ಪತ್ತೇಳು ನಾವು ಎಷ್ಟು ಹೆಚ್ಚಿನ ಲೋಕ ಶರೀರ ಮತ್ತು ಸೈತಾನನನ್ನು ಜಯಗಳಿಸುತ್ತೇವೆಯೋ ಅಷ್ಟೇ ಹೆಚ್ಚಾಗಿ ಪರಲೋಕದಲ್ಲಿರುವ ನಮ್ಮ ತಂದೆಯ ಚಿತ್ತವನ್ನು ನೆರವೇರಿಸುತ್ತೇವೆ ನಾವು ಎಷ್ಟು ಹೆಚ್ಚಾಗಿ ಕರ್ತನ ಸಹವಾಸ ಮತ್ತು ಅನ್ಯೂನ್ಯತೆಯನ್ನು ಪಡೆಯುತ್ತೇವೆಯೋ ಅಷ್ಟೇ ಹೆಚ್ಚಾಗಿ ಆತನಿಗೆ ಮೆಚ್ಚುವ ಕಾರ್ಯವನ್ನು ನಾವು ಮಾಡುವವರಾಗುವೆವು ಮತ್ತು ಅಷ್ಟೇ ಹೆಚ್ಚಾಗಿ ಶಾಂತಿ ಮತ್ತು ಸಮಾಧಾನವನ್ನು ಹೊಂದುತ್ತೇವೆ ಇದನ್ನು ನಮ್ಮಿಂದ ಯಾರೂ ಕಸಕೊಳ್ಳಲಾರರು ನಮಗೆ ಬರುವ ಕಷ್ಟಗಳು ಪರೀಕ್ಷೆಗಳು ಹಿಂಸೆಗಳು ಇದನ್ನು ಅಂದರೆ ನಾವು ಪಡೆದಿರುವ ಶಾಂತಿ ಸಮಾಧಾನವು ಶ್ರೇಷ್ಠವಾಗಿಯೂ ಮಧುರವಾಗಿಯೂ ಇರುವಂತೆ ಮಾಡುವುದು ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆದುಕೊಳ್ಳುವುದಿಲ್ಲ ಆಮೇನ್